Hello friends, welcome to my cooking queen Kannada. Nani matto bangda fry anno hege simple agi maneyalli ond ardha gantheyalli fry madodu hege annadu torustini. Bandi idu kadime ingredient alli full tasty agi naavu idanna fry madabahudu. Idanna nanu hege clean madodu matte hege fry madodu annadu torustaa idini. Nodi friends, nanu idu ond kg bangdeyannu tagondidini. Idanna hege naavu clean madodu annadu nanu torustini. Idu tolibeku annade ond doddu kelasa agirutte. Hagagi nanu idanna mail tagond bandidini RCC mele. Naavu bahala begavagi easy agi na tolibahudu. ಮನೆಯಲ್ಲಿ ಇದ್ರೆ ಸ್ವಲ್ಪ ಇದ್ರಲ್ಲಿ ಜಾಸ್ತಿ ವಾಸನೆ ಇರುತ್ತೆ ಮನೆಯಲ್ಲ ವಾಸನೆ ಆಗುತ್ತೆ ಅಂತ ನಾನು ಮೇಲ್ ತಗೊಂಡು ಬಂದಿದ್ದೀನಿ ಬಂದು ಇದನ್ನು ಹೇಗೆ ತೊಳೆಯೋದು ಅನ್ನೋದು ತೋರಿಸ್ತೀನಿ ನಾನು ಫಸ್ಟ್ ಈ ಬಂಗ್ಡೆನ ತಗೊಂಡು ಇದನ್ನು ಈ ಥರ ಕಟ್ ಮಾಡ್ಕೊಳ್ತೀನಿ ಈ ವಿಂಗ್ಸ್ ಎಲ್ಲ ತಕ್ಕೊಳ್ಬೇಕು ಎಲ್ಲ ಬಂಗ್ಡೆದು ಈ ಥರ ವಿಂಗ್ಸ್ ಎಲ್ಲ ತಕ್ಕೊಳ್ತೀನಿ ನೋಡಿ ಈ ವಿಂಗ್ಸ್ ಮತ್ತೆ ಈ ಥರ ಇರುತ್ತಲ್ಲ ಈ ಬಾಯಿ ಹತ್ರ ಈ ಥರ ಎಲ್ಲ ತೆಗಿಬೇಕು ಈ ತರ ಕಟ್ ಮಾಡ್ಕೊಂಡು ಇಟ್ಕೊಳ್ಳಬೇಕು ನಾನೆಲ್ಲ ಈ ವಿಂಗ್ಸ್ ಎಲ್ಲ ನಾನು ತೆಗೆದಿದ್ದೀನಿ ಈ ತರ ಇದಿರುತ್ತಲ್ಲ ಇದು ನೋಡಿ ಈ ಕಪ್ಪದೆಲ್ಲ ತೆಗಿಬೇಕು ಇದು ಈ ತರ ಬೆರಳು ಹಾಕಿ ಹಾಕಿ ಎಲ್ಲ ನಾನು ಈ ವಿಂಗ್ಸ್ ಎಲ್ಲ ನಾನು ತೆಗೆದುಕೊಂಡಿದ್ದೀನಿ ಇದು ನೋಡಿ ಇದು ಒಳಗೆಲ್ಲ ಕಪ್ಪು ಕಪ್ಪಗೆ ಇದೆಯಲ್ಲ ಇದನ್ನು ನಾನು ಚೆನ್ನಾಗಿ ಈ ತರ ತೊಳೆದು ನಾನು ಸ್ವಲ್ಪ ಉಪ್ಪು ದಪ್ಪ ಉಪ್ಪು ಇಲ್ಲಾಂದ್ರೆ ಸಣ್ಣ ಉಪ್ಪನ್ನು ಈ ತರ ಹಾಕ್ಕೊಂಡು ಈ ತರ ಸ್ವಲ್ಪ ತಿಕ್ಕೊಳ್ತೀನಿ ಇದು ಬಂಗಡೆ ಮೇಲೆ ಇರೋದೆಲ್ಲ ಅಂಟು ಮತ್ತೆ ಗಲೀಜಿರೋದೆಲ್ಲ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಈ ಥರ ಮಾಡಿದರೆ ನೋಡಿ ಈ ಥರ ಎಲ್ಲ ಈ ಥರ ತಿಕ್ಕೊಳ್ಬೇಕು ಜೋರಾಗಿ ತಿಕ್ಕಬಾರ್ದು ಮೇಲ್ಮೇಲಕ್ಕೆ ಮೇಲ್ಮೇಲೇ ಈ ಥರ ತಿಕ್ಕಬೇಕು ನೋಡಿರಿ ಈ ಥರ ಮಾಡ್ತಾ ಇದ್ರೆ ಈ ಗಲೀಜೆಲ್ಲ ಹೊರಗೆ ಬರುತ್ತೆ ನಾವು ಜಾಸ್ತಿ ಟೈಮು ಒಳಗಡೆ ನಾವು ಕ್ಲೀನ್ ಮಾಡ್ಕೊಳ್ತೀವಿ ಅಂದರೆ ಟೈಮ್ ಹಿಡಿಸುತ್ತೆ ನೀವು ಮೇಲೆ ಏನಿಲ್ಲ ಆ ಥರ ಬಂದು ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ ಮನೆಯಲ್ಲೇ ನೀವು ಚಾಕು ಇಲ್ಲಾಂದರೆ ಒಂದು ಕಲ್ಲು ಇಟ್ಕೊಳ್ಬಹುದು ಆ ಕಲ್ಲು ಇಟ್ಕೊಂಡು ಸಿಂಕ್ ಹತ್ರ ನೀವು ಈ ಥರ ಉಪ್ಪು ಹಾಕ್ಕೊಂಡು ತೊಳ್ಕೊಳ್ಬಹುದು ನೋಡಿ ಈ ಥರ ಚೆನ್ನಾಗಿ ತೊಳೆದುಕೊಂಡು ಎರಡು ಸಲ ತೊಳಿಬೇಕು ನಾವು ಈ ಥರ ಕೈ ಮಾಡಿ ಮಾಡಿ ಒಳಗೆ ಸ್ವಲ್ಪ ತಿಕ್ಕಬೇಕು ಇದರಲ್ಲಿ ರಕ್ತ ಎಲ್ಲ ಇರುತ್ತಲ್ಲ ಮತ್ತು ಸ್ಮೆಲ್ಲು ಕೆಟ್ಟದಿರುತ್ತೆ ಇದು ನಾವು ಎಷ್ಟು ಕ್ಲೀನಾಗಿ ಮಾಡ್ಕೊಳ್ತೀವಿ ಅಷ್ಟು ಟೇಸ್ಟಾಗಿ ಆಗುತ್ತೆ ಇದು ಇದು ಮೇಲಿಂದು ಭಾಳ ಸ್ಮೂತ್ ಆಗಿರುತ್ತೆ ನಾವು ತೊಳೆಯುವಾಗ ಜಾಸ್ತಿ ಇದು ಮಾಡಬಾರ್ದು ಮತ್ತೆ ಮೆಲ್ಲಮೆಲ್ಲಗೆ ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾನು ಎಲ್ಲ ತೊಳೆದುಕೊಂಡು ನೀರು ಚೆನ್ನಾಗಿ ಇದು ಇಳಿಬೇಕು ಇದರಲ್ಲಿ ಇರಬಾರ್ದು ಗಾಳಿಯಲ್ಲಿ ಇಡ್ತಾ ಇದ್ದೀನಿ ನಾನು ಚೆನ್ನಾಗಿ ನೀರೆಲ್ಲ ಹೋಗಬೇಕು ಇದರಲ್ಲಿ ಎಕ್ಸ್ಟ್ರಾ ನೀರೆಲ್ಲ ಹೊರಗಡೆ ಬಂದರೆ ನಾವು ಮಸಾಲೆ ಹಚ್ಚಿದ್ದೆಲ್ಲ ಟೈಟಾಗಿ ಮಸಾಲೆ ಇದು ಚೆನ್ನಾಗಿ ಹತ್ಕೊಳ್ಳುತ್ತೆ ಇದು ಬಂಗ್ಡಾಗಿ ಹೀರ್ಕೊಳ್ಳುತ್ತೆ ಉಪ್ಪು ಖಾರ ಎಲ್ಲ ಇದರಲ್ಲಿ ನೀರು ಇಟ್ಕೊಂಡ್ರೆ ನಾವು ಮಸಾಲೆನೂ ತೆಳುಗಾಗುತ್ತೆ ನಾವು ಇದನ್ನು ಚೆನ್ನಾಗಿ ನೀರೆಲ್ಲ ಕೆಳಗೆ ಹೋಗಬೇಕು ಹಾಗಾಗಿ ನಾನು ಈ ಜಾಳಿಯಲ್ಲಿ ಇಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಬಿಟ್ಟು ನಾನು ಈ ಮಸಾಲೆಯನ್ನು ಹಚ್ತೀನಿ ಅದಕ್ಕೆ ನಮಗೆ ಮಸಾಲೆ ಏನೇನು ಬೇಕನ್ನೋದು ನೋಡೋಣ ಬನ್ನಿ ನಾನು ಈ ಸ್ಪೂನಿಂದ ಒಂದು ಎರಡು ಸ್ಪೂನು ಖಾರದ ಪುಡಿ ತೊಗೊಳ್ತಾ ಇದ್ದೀನಿ ಇದರಲ್ಲಿ ಅರ್ಧ ಸ್ಪೂನ್ ಉಪ್ಪು ಸ್ಪೂನಿಂದ ಒಂದು ನಾಲ್ಕು ಮೂರರಿಂದ ನಾಲ್ಕು ಕಾರ್ನ್ಫ್ಲವರ್ ತೊಗೊಳ್ಬೇಕು ನಿಮ್ಮ ಹತ್ರ ಕಾರ್ನ್ಫ್ಲವರ್ ಇಲ್ಲಾಂದರೆ ಅಕ್ಕಿ ಹಿಟ್ಟಾದರೂ ಹಾಕಿ ಇಲ್ಲಾಂದರೆ ಮೈದಾ ಆದರೂ ಹಾಕಿ ಇದೇ ಸ್ಪೂನಿಂದ ಒಂದು ಸ್ಪೂನು ಇದು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ ಮತ್ತು ಅರಿಶಿನ ಒಂದು ಸಣ್ಣ ಸ್ಪೂನು ಇದರಲ್ಲಿ ನೀವು ನಿಂಬೆಹಣ್ಣು ಇದ್ದರೆ ಹಾಕಿ ನಾನು ವನಿಗರ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಇಟ್ಟು ಕಲಸ್ಕೊಳ್ಳೋ ಹಾಕಿ ಕಲಸ್ಕೊಳ್ಬೇಕಿದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ನಿಮಗೆ ತೆಳ್ಳಗನ್ಸಿದ್ರೆ ಒಂದು ಅರ್ಧ ಸ್ಪೂನ್ ನೀವು ಕಾರ್ನ್ಫ್ಲವರ್ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಥಿಕ್ನೆಸ್ ಬರಬೇಕು ನೋಡಿ ಇದು ಚೆನ್ನಾಗಿ ಬಂದಿದೆ ಇದು ಈ ಥರ ಎಲ್ಲ ಒಳಗೆಲ್ಲ ನಾವು ಚೆನ್ನಾಗಿ ಇದ್ರ ಮೇಲೆಲ್ಲ ಈ ಥರ ಹಚ್ಚಿ ಇದರಲ್ಲೇ ನಾನು ನೆನೆಯೋಕ್ಕೆ ಒಂದು ಗಂಟೆವರೆಗೂ ಇಡ್ತೀನಿ ಒಳಗೆ ಹೊರಗೆ ಎಲ್ಲ ಚೆನ್ನಾಗಿ ಹಚ್ಚಬೇಕು ಇದು ಮಸಾಲೆ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಬಿಟ್ಟೇ ಇದೆಲ್ಲ ಮಸಾಲೆ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಇದು
ಇತರ ಒಂದ ಮೇಲೆ ಒಂದ ಎಲ್ಲ ಇಡ್ತಾ ಹೋಗ್ರಿ ಅದು ಒಂದಕ್ಕೊಂದು ಟಚ್ ಆಗಿ ಅದು ಮಸಾಲೆ ಟೇಸ್ಟ್ ಇದೆಯಲ್ಲ ಅದೆಲ್ಲ ಅದೇ ಹಿಡ್ಕೊಳ್ಳುತ್ತೆ ನೋಡಿ ಈ ಮಸಾಲೆ ಎಲ್ಲ ಆಗಿದೆ ಎಲ್ಲ ಒಂದು ಕೆಜಿ ಬಾಂಗಡೆಗೆ ಇತರ ಒಂದ ಮೇಲೆ ಒಂದ ಎಲ್ಲ ಇಟ್ಕೊಂಡು ಹೋಗಬೇಕು ನಾನು 1 ಗಂಟೆ ಇದರಲ್ಲೇ ಬಿಡ್ತೀನಿ ನೋಡಿ ನಾನು ಒಂದು ಪ್ಯಾನ್ ಅಲ್ಲಿ ಎಣ್ಣೆನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಬಿಸಿ ಆಗಿದೆ ಈ ತರ ಇಡ್ತಾ ಹೋಗಬೇಕು ನೋಡಿ ನಾನು ಇನ್ನೊಂದು ಸ್ವಲ್ಪ ಗ್ಯಾಪ್ ಇತ್ತು ಹಾಗಾಗಿ ಇನ್ನೊಂದು ನಾನು ಬಾಂಗಡನ ಹಾಕಿದೆ ನೀವು ಸ್ವಲ್ಪ ಸ್ಮೂತ್ ಆಗಿ ಈ ತರ ತಕ್ಕೊಳ್ಳಿ ಇದಕ್ಕೆ ನೀವು ಬೇಕಾದ್ರೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಮೇಲೆ ಇನ್ನೊಂದು ಲೇಯರ್ ಹಚ್ಚಿ ಫ್ರೈ ಮಾಡ್ಕೊಳ್ಬಹುದು ನಾನೇನು ಆ ಥರ ಎಲ್ಲ ಮಾಡಿಲ್ಲ ಮತ್ತು ಸಣ್ಣ ರವೆ ಇರುತ್ತಲ್ಲ ಅದು ನಾವು ಬೇಕಾದರೂ ಅದ್ರ ಮೇಲೆ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಬಹುದು ನಾವು ಕಡಿಮೆ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ ಮತ್ತು ಫುಲ್ ಸಿಮ್ ಆಗಿ ಬಿಟ್ಟರು ನೀವು ಕಡಿಮೆ ಫ್ಲೇಮಲ್ಲಿ ಬಿಟ್ಟರು ಇದು ಕುಕ್ ಆಗಲ್ಲ ಬೇಗ ಭಾಳ ಟೈಮ್ ಹಿಡಿಸುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಿ ತೆಗಿತೀನಿ ಇದು ಸ್ವಲ್ಪ ರೋಸ್ಟ್ ಆಗೋವರೆಗೂ ಒಂದೊಂದೇ ತೆಗಿತಾ ಬಂದರೆ ಅದು ರೋಸ್ಟ್ ಆಗ್ತಾ ಹೋಗುತ್ತೆ ನಾನು ಅದರಲ್ಲಿ ಒಂದೊಂದು ಈ ಥರ ಸೈಡಲ್ಲಿ ಹಾಕ್ತಾ ಬರ್ತೀನಿ ಇದು ನಾನು ಸ್ವಲ್ಪ ಫ್ರೈ ಆಗಬೇಕು